ಹಲೋ ನಮಸ್ತೆ ವಿದ್ಯಾರ್ಥಿಗಳೇ ತಮಗೆಲ್ಲರೂ ಕೂಡ ಇತಿಹಾಸ ತರಗತಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಅಧೀನದಲ್ಲಿ ಬರ್ತಕ್ಕಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಿಡಿ ಇಲ್ಲಿನ ಇತಿಹಾಸ ವಿಭಾಗದಿಂದ ಆರನೇ ಸೆಮಿಸ್ಟರ್ನ ಮೊದಲನೇ ಪತ್ರಿಕೆಯ ಈ ಒಂದು ತರಗತಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ಇಂದು ಆರನೇ ಸೆಮಿಸ್ಟರ್ನ ಮೊದಲನೇ ಪಾಠವಾಗಿರ್ತಕ್ಕಂಥಂದರೆ ಮೊದಲನೇ ಪತ್ರಿಕೆಯಲ್ಲಿ ಮೊದಲನೇ ಪಾಠವಾಗಿರ್ತಕ್ಕಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಸೇಫ್ಟಿ ವ್ಯಾಲ್ಯೂ ಥಿಯರಿ ಕುರಿತು ಈ ಒಂದು ಪಾಠದಲ್ಲಿ ಪರಿಚಯವನ್ನು ಮಾಡಿಕೊಡ್ತೇನೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ತರಗತಿಯನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಮತ್ತು ಇತಿಹಾಸದಲ್ಲಿ ಅಂದರೆ ಆಧುನಿಕ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಅಧ್ಯಾಯದ ಕುರಿತು ನಾನು ಇವತ್ತು ಪಾಠವನ್ನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಸಾಮಾನ್ಯವಾಗಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತ ಬಂದಾಗ ನಾವು ಇಲ್ಲಿ ಏಯ್ಟೀನ್ ಏಯ್ಟಿ ಫೈವ್ ಭಾಳಷ್ಟು ಪ್ರಾಮುಖ್ಯವಾಗಿರ್ತಕ್ಕಂಥ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ವರ್ಷ ಅಂತ ಕರಿತೀವಿ ಯಾಕೆ ಅಂತಂದರೆ ಅಂದು ಭಾರತವನ್ನು ಪ್ರತಿನಿಧಿಸ್ತಕ್ಕಂತಹ ಭಾರತೀಯರಿಗೆ ಎಲ್ಲ ದೃಷ್ಟಿಕೋನದಿಂದಲೂ ಕೂಡ ನಾಯಕತ್ವವನ್ನು ವಹಿಸಿಕೊಳ್ತಕ್ಕಂಥ ಒಂದು ಸಂಘಟನೆ ಅಸ್ತಿತ್ವಕ್ಕೆ ಬಂತು ಸೊ ಹದಿನೆಂಟುನೂರ ಎಂಬತ್ತೈದರಲ್ಲಿ ಇನ್ಫ್ಯಾಕ್ಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು ಅಂತ ಹೇಳ್ಬೋದು ಕೆಲವೊಂದು ಕೆ ಕ್ವಶನನ್ನು ಕೇಳ್ಬೋದು ಅದಕ್ಕಿಂತ ಮುಂಚೆ ವಕೀಲ ಭಾರತ ಮಟ್ಟದ ಒಂದು ಇಂಥ ಸಂಘಟನೆ ಇರಲಿಲ್ವಾ ಅಂತೇಳಿ ಹಲವಾರು ಸಂಘಟನೆಗಳು ಇದ್ವು ವಿವಿಧ ಸಂಘಟನೆಗಳು ವಿವಿಧ ರೀತಿಯ ಪ್ರಾತಿನಿಧಿತ್ವವನ್ನು ಹೊಂದಿರತಕ್ಕಂಥ ಸಂಘಟನೆಗಳು ಆಗಿದ್ವು ಆದರೆ ಅವೂ ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ವಹಿಸಬೇಕಾಗಿದ್ದಂಥ ಸ್ಥಾನವನ್ನು ವಹಿಸಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿರಲಿಲ್ಲ ಹಾಗಾಗಿ ಎಂಥ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದ ನಂತರ ಭಾರತದ ಸ್ವಾತಂತ್ರ್ಯ ಹೋರಾಟ ತನ್ನ ಮಜಲುಗಳನ್ನು ಬದಲಾಯಿಸ್ತಾ ಹೋಗುತ್ತೆ ಹಲವಾರು ಹೊಸ ಹೊಸ ರೀತಿಯ ಪ್ರಕ್ರಿಯೆಗಳು ಮತ್ತು ಪ್ರಚೋದನೆಗಳು ಸಿಗ್ತಾ ಹೋಗ್ತವೆ ಸೊ ಇಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗೋದಕ್ಕೆ ಪ್ರಮುಖ ಕಾರಣ ಆಗಿದ್ದಂಥದ್ದು ಬ್ರಿಟನ್ ಅಧಿಕಾರಿಯಾಗಿದ್ದಂತಹ ಎ ಓ ಯೂಮ್ ಅವರು ಈ ಯೂಮ್ ಬ್ರಿಟನ್ ಅಧಿಕಾರಿಯಾಗಿದ್ದ ಡಿ ಡಿಸ್ಟಿಕ್ ಕಲೆಕ್ಟರ್ ಆಗಿದ್ದ ಹಲವಾರು ಕೇಂದ್ರ ಸರ್ಕಾರದಲ್ಲಿ ಕೆಲಸವನ್ನು ಮಾಡಿದಂತಹ ಅನುಭವ ಇತ್ತು ಈತ ಬಾಂಬೆಯಲ್ಲಿ ಈ ಒಂದು ಮೊದಲ ಅಧಿವೇಶನಕ್ಕೆ ಕಾರಣ ಕೂಡ ಆಗ್ತಾನೆ ಎ ಓ ಯೂಮ್ ಅವ ಬ್ರಿಟನ್ ಅಧಿಕಾರಿಯಾಗಿದ್ದರೂ ಕೂಡ ಭಾರತದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸುತ್ತಿದ್ದಂತಹ ವ್ಯಕ್ತಿಯಾಗಿದ್ದ ಹಾಗೆ ಹಲವಾರು ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಭಾಷಣವನ್ನು ಕೂಡ ಮಾಡಿ ಒಂದು ರೀತಿ ಪ್ರಚೋದನೆಗೆ ಕಾರಣ ಆಗ್ತಾ ಇದ್ದ ಭಾರತೀಯರು ರಾಷ್ಟ್ರೀಯತೆಯ ಪ್ರಚೋದ ಪ್ರಚೋದನೆಗೆ ಈತನು ಕೂಡ ಒಬ್ಬ ಮುಖ್ಯ ಪ್ರೇರಕ ಅಂತ ಹೇಳ್ಬೋದಾಗಿತ್ತು ಇಂಥ ಎ ಒ ಯು ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾನೆ ಸೊ ಹದಿನೆಂಟುನೂರ ಎಂಬತ್ತ ಐದರಲ್ಲಿ ಇದು ಸ್ಥಾಪನೆ ಆದ ನಂತರ ಮೊದಲ ಅಧಿವೇಶನ ಬಾಂಬೆಯಲ್ಲಿ ನಡೆಯುತ್ತೆ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಡಬ್ಲ್ಯೂ ಸಿ ಬ್ಯಾನರ್ಜಿಯವರು ಇದರ ಆರಂಭದಲ್ಲಿ ಕಾಂಗ್ರೆಸ್ನ ದೈಹ್ಯಗಳು ಏನಾಗಿದ್ದು ಅಥವಾ ಇದರ ಉದ್ದೇಶಗಳು ಏನಾಗಿದ್ದು ಅಂತಂದರೆ ಸಾಮಾನ್ಯವಾಗಿ ಎ ಓ ಹ್ಯೂಮ್ ಸ್ಥಾಪನೆ ಮಾಡಬೇಕಾದ್ರೆ ಬ್ರಿಟಿಷ್ ಸರ್ಕಾರದ ಪರವಾಗಿ ಅಥವಾ ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಇರಬೇಕು ಅಂತೇಳಿ ಹ್ಯೂಮ್ ಆಗಲಿ ಅಥವಾ ಬ್ರಿಟಿಷ್ ಅಧಿಕಾರಿಗಳಾಗಿ ಬಯಸಿದ್ರು ಹಾಗಾಗಿಯೇ ಅವರ ಕಾಂಗ್ರೆಸ್ನ ಆರಂಭಿಕ ಉದ್ದೇಶಗಳು ಬ್ರಿಟಿಷರನ್ನು ಭಾರತದಿಂದ ಹೊರಗೂಡಿಸ್ತಕ್ಕಂಥದ್ದಾಗ್ಲಿ ಅಥವಾ ಭಾರತದಲ್ಲಿ ಸ್ವಾಯತ್ತ ಭಾರತೀಯರೇ ಸ್ವಾಯತ್ತವನ್ನು ಹೊಂದಬೇಕು ಅನ್ನೋದಾಗಲಿ ಅಥವಾ ಸ್ವಾತಂತ್ರ್ಯವನ್ನು ಹೊಂದಬೇಕು ಅನ್ನೋದಾಗಲಿ ಇರಲಿಲ್ಲ ಆ ಒಂದು ಸ್ವಾತಂತ್ರ್ಯ ಅಥವಾ ಸ್ವಾಯತ್ತ ಸ್ಥಾನವನ್ನು ಮಾನವನ್ನು ಹೊಂದೋದಕ್ಕಿಂತ ಮುಂಚೆ ಭಾರತದಲ್ಲಿ ಹಲವಾರು ರಾಜಕೀಯ ಸಾಮಾಜಿಕ ಸಮಸ್ಯೆಗಳು ಇದ್ದವು ಸೊ ಅವುಗಳನ್ನು ಬಗೆಹರಿಸಬೇಕಾಗಿತ್ತು ಮತ್ತು ಭಾರತೀಯರಿಗೆ ಎಜುಕೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತು ಸೊ ಇಂಥ ಸಂದರ್ಭದಲ್ಲಿ ಅವರ ಆರಂಭಿಕ ಉದ್ದೇಶಗಳು ಸಾಮಾನ್ಯವಾಗಿ ಬ್ರಿಟಿಷ್ ಪ್ರಭುತ್ವವನ್ನು ವಿರೋಧ ಮಾಡ್ತಕ್ಕಂಥದ್ದು ಆಗಿರಲಿಲ್ಲ ಉದಾಹರಣೆ ನಾವು ನೋಡೋದಾದರೆ ಹ್ಯೂಮ್ ಇರ್ಬೋದು ಅಥವಾ ಡಬ್ಲ್ಯೂ ಸಿ ಬ್ಯಾನರ್ಜಿ ಪ್ರಕಾರ ಕಾಂಗ್ರೆಸ್ನ ಆರಂಭದ ಉದ್ದೇಶಗಳು ಏನಿದ್ವು ಅಂತ ನೋಡೋದಾದರೆ ಭಾರತದಲ್ಲಿ ಬ್ರಿಟಿಷ್ ಪ್ರಭುತ್ವವನ್ನು ಶಾಶ್ವತಗೊಳಿಸ್ತಕ್ಕಂಥದ್ದು ಅವರ ಉದ್ದೇಶವಾಗಿತ್ತು ಅಂದರೆ ಬ್ರಿಟಿಷ್ ಪ್ರಭುತ್ವ ಇರಬೇಕಾಗುತ್ತೆ ಸೊ ಆ ಬ್ರಿಟಿಷ್ ಪ್ರಭುತ್ವಕ್ಕೆ ಪರವಾಗಿ ಭಾರತದ ಈ ಒಂದು ಶಕ್ತಿ ಕೆಲಸವನ್ನು ಮಾಡ್ತಾ ಹೋಗಬೇಕಾಗಿತ್ತು ಜೊತೆಗೆ ಹಲವಾರು ಸಾಮಾಜಿಕ ಸುಧಾರಣೆಗಳನ್ನ ತರಬೇಕಾಗಿತ್ತು ಈ ಮೂಲಕವಾಗಿ ಅದೇ ರೀತಿಯಾಗಿ ಇಂಗ್ಲೆಂಡ್ನಲ್ಲಿ ಮಹಾರಾಣಿ ಅಥವಾ ಮಹಾರಾಜರ ವಿರೋಧ ಪಕ್ಷದಂತೆ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಇಲ್ಲಿ ಬ್ರಿಟಿಷ್ ಸರ್ಕಾರ ಏನು ಭಾರತದಲ್ಲಿ ಇತ್ತು ಸೊ ಆ ಬ್ರಿಟಿಷ್ ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನು ಎತ್ತಿ ತೋರಿಸ್ತಕ್ಕಂಥದ್ದು ಈ ಕಾಂಗ್ರೆಸ್ನ ಒಂದು ಉದ್ದೇಶವಾಗಿತ್ತು ಅದರ ಜೊತೆಗೆ ಉತ್ತಮ ಆಡಳಿತವನ್ನು ಕೊಡೋದಕ್ಕೆ ಶಿಕ್ಷಣ ಮತ್ತು ಇನ್ನಿತರ ಸುಧಾರಣೆಗಳನ್ನ ತರೋದಕ್ಕೆ ಕಾಂಗ್ರೆಸ್ ಈ ಒಂದು ಕಾಂಗ್ರೆಸ್ ಸಂಘಟನೆ ಬ್ರಿಟಿಷ್ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಕ್ಕಂಥದ್ದು ಇದರ ಮುಖ್ಯ ಕಾರ್ಯನಿರ್ವಹಣೆ ಆಗಿತ್ತು ಅದೇ ರೀತಿಯಾಗಿ ಸರ್ಕಾರದ ಲೋಪದೋಷಗಳನ್ನು ಅದರ ಗಮನಕ್ಕೆ ತರ್ತಕ್ಕಂಥದ್ದು ಹಾಗೆ ಬ್ರಿಟಿ ಭಾರತೀಯರನ್ನು ಬ್ರಿಟಿಷ್ ಸಾಮ್ರಾಜ್ಯದ ಹೆಮ್ಮೆಯ ಪೌರರನ್ನು ಕೂಡ ಆಗಿಸ್ತಕ್ಕಂಥದ್ದು ಇಲ್ಲಿ ಎಜುಕೇಷನ್ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅಂತ ನಾವು ನೋಡ್ಬೋದು ಹಾಗೆ ನೈತಿಕ ಮತ್ತು ಆರ್ಥಿಕ ಪ್ರಗತಿಯನ್ನು ಬ್ರಿಟಿಷ್ ಪೌಡರ್ ಆಗಿ ಪಡಿತಕ್ಕಂಥದ್ದು ಸೊ ಇವೆಲ್ಲ ಮೊದಲನೇ ಆರಂಭಿಕ ದಯಗಳು ಮಾತ್ರ ಆಗಿದ್ದು ನಂತರ ಬದಲಾವಣೆ ಆಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಮತ್ತೊಂದೇನು ಅಂತಂದ್ರೆ ಅಂತಂದರೆ ಕುಂದು ಕೊರೆತಗಳ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯವನ್ನು ರೂಪಿಸಿ ಅದನ್ನು ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟು ಅದರ ಒಂದು ಪರಿಹಾರವನ್ನು ಮಾಡುವುದಕ್ಕೆ ಒತ್ತಾಯವನ್ನು ಮಾಡ್ತಕ್ಕಂಥದ್ದು ಇದರ ಮತ್ತೊಂದು ಉದ್ದೇಶ ಆಗಿತ್ತು ಹಾಗೆ ರಾಷ್ಟ್ರೀಯ ಚಳುವಳಿಯಲ್ಲಿ ತೊಡಗಿಸಿಕೊಳ್ಳುವಂತೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಇದು ಬಹಳಷ್ಟು ಮುಖ್ಯ ಆ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ನಂತರದ ದಿನಮಾನಗಳಲ್ಲಿ ರಾಷ್ಟ್ರೀಯ ಚಳುವಳಿಯನ್ನೇ ಒಂದು ಪ್ರಮುಖ ಆದ್ಯ ಕರ್ತವ್ಯ ಅಥವಾ ಆದ್ಯ ಕಾರ್ಯವನ್ನುವಂತೆ ಮಾಡುತ್ತೆ ಅದಕ್ಕೆ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಕೂಡ ಇದರ ಮತ್ತೊಂದು ಪ್ರಮುಖ ಉದ್ದೇಶ ಆಗಿತ್ತು ಹಾಗೆಯೇ ಜಾತಿ ಜನಾಂಗ ಲಿಂಗ ತಾರತಮ್ಯ ಪ್ರಾಂತೀಯ ಭೇದಗಳಿಲ್ಲದೆ ರಾಷ್ಟ್ರೀಯ ಆಂದೋಲವನ್ನು ಆಂದೋಲನವನ್ನು ಕೈಗೊಳ್ಳತಕ್ಕಂಥದ್ದು ಈ ಭಾರತ ಅಂತ ಬಂದಾಗ ಹಲವಾರು ಜಾತಿ ಧರ್ಮ ಜನಾಂಗ ಪಂಗಡ ಬುಡಕಟ್ಟುಗಳು ಭಾಷೆಗಳು ವಿವಿಧ ಸಂಸ್ಕೃತಿಗಳು ಹೊಂದಿರತಕ್ಕಂಥ ಒಂದು ರಾಷ್ಟ್ರವನ್ನು ಒಂದುಗೂಡಬೇಕು ಅಂತಂದರೆ ಅದು ರಾಷ್ಟ್ರೀಯ ಆಂದೋಲನದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಇಲ್ಲಿ ಒಂದೊಂದು ಪ್ರದೇಶಕ್ಕೂ ಕೂಡ ಒಂದೊಂದು ರೀತಿಯ ಕಲ್ಚರ್ ಇದೆ ಲ್ಯಾಂಗ್ವೇಜಸ್ ಇದೆ ರಿಲೀಜಿಯನ್ ಇದೆ ಆಮೇಲೆ ಇಂಥ ಪ್ರಾಂತೀಯ ಭೇದಗಳನ್ನು ತೊಡೆದು ಹಾಕಿ ಲಿಂಗ ತಾರತಮ್ಯವನ್ನು ಕಡಿಮೆ ಮಾಡಿ ಜಾತಿ ಜನಾಂಗವನ್ನು ಜಾತಿಯತೆ ಅಥವಾ ಜನಾಂಗೀಯತೆ ಅಂತಕ್ಕಂಥದ್ದನ್ನು ದೂರ ಮಾಡಿ ಒಂದು ಮಟ್ಟದ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ವೆರಿ ಫಸ್ಟ್ ಅಬ್ಜೆಕ್ಟ್ ಆಗಿತ್ತು ಈ ಒಂದು ಕಾಂಗ್ರೆಸ್ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದರೆ ಭಾರತೀಯರಿಗೆ ರಾಜಕೀಯ ಜ್ಞಾನ ಅಂತಕ್ಕಂಥದ್ದು ಕಡಿಮೆ ಇತ್ತು ಸೊ ಯಾಕೆ ಅಂತಂದರೆ ಅದರ ಕುರಿತು ಅವರ ಆಲೋಚನೆಗಳು ಇರಲಿಲ್ಲ ಸೊ ರಾಜಕೀಯ ಜ್ಞಾನ ಅನ್ನುವಂಥದ್ದನ್ನು ದೊರಕಿಸಿ ಕೊಡಬೇಕು ಸೊ ಅದಕ್ಕೋಸ್ಕರ ಒಂದು ರಾಷ್ಟ್ರ ಮಟ್ಟದ ವೇದಿಕೆ ಈ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಆಗಬೇಕು ಅನ್ನುವಂಥದ್ದು ಇದರ ಇಚ್ಛೆ ಆಗಿತ್ತು ಕೆಲವೊಂದು ಪ್ರಮುಖ ಮಾಹಿತಿಗಳನ್ನ ನೋಡೋದಾದರೆ ಕಾಂಗ್ರೆಸ್ ಅಧಿವೇಶನದ ಪ್ರಥಮ ಅಧ್ಯಕ್ಷರಾಗಿದ್ದಂತಹ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಕಾಂಗ್ರೆಸ್ ಉದ್ದೇಶಗಳನ್ನು ವಿವರಿಸ್ತಾ ಇದ್ರು ನೈತಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಬ್ರಿಟಿಷ್ ಸಾಮ್ರಾಜ್ಯದ ಹೆಮ್ಮೆಯ ಪೌರರಾಗಿ ಭಾರತೀಯರು ಶ್ರಮಿಸಬೇಕು ಅನ್ನುವಂಥದ್ದು ಅವರ ಮೊದಲ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳಿಕೆ ಆಗಿರ್ತಕ್ಕಂಥದ್ದು ಹಾಗೆ ಆರಂಭದ ಇತರ ನಾಯಕರು ಅಂತಂದರೆ ಫಿರೋಷಾ ಮೇತಾ ಗೋಪಾಲಕೃಷ್ಣ ಗೋಖಲೆ ದಾದಾಬಾಯಿ ನವರೋಜಿ ಸುರೇಂದ್ರನಾಥ್ ಬ್ಯಾನರ್ಜಿ ಬದ್ರುದ್ದೀನ್ ತ್ಯಾಬ್ಜಿ ಬಾಲಾ ಗಂಗಾಧರ್ ತಿಲಾಕ್ ಇವರೆಲ್ಲ ಕೂಡ ಮೊದಲಾದವರಾಗಿದ್ದರು ಬ್ರಿಟಿಷ್ ಸಾರ್ವಭೌಮತ್ವ ಅಡಿಯಲ್ಲಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶವನ್ನು ಇವರು ಹೊಂದಿದ್ದರು ಹಾಗೆ ಇನ್ನೊಂದು ಅಂತಂದರೆ ಪಾಶ್ಚಾತ್ಯ ಶಿಕ್ಷಣದಿಂದ ಪ್ರಭಾವಿತರಾಗಿದ್ದಂಥ ಕೆಲವು ಕಾಂಗ್ರೆಸ್ ಮುಖಂಡರು ಸಾಮಾನ್ಯವಾಗಿ ಇವರೆಲ್ಲ ಕೂಡ ಅಂದರೆ ಆರಂಭಿಕ ಮುಖಂಡರು ವಿದೇಶಗಳಲ್ಲಿ ಹೋಗಿ ಅಲ್ಲಿನ ಇಂಗ್ಲೀಷ್ ಶಿಕ್ಷಣವನ್ನು ಪಡೆದು ಅಲ್ಲಿರ್ತಕ್ಕಂತಹ ಎಲ್ಲ ರಾಜಕೀಯ ಮಾಹಿತಿಗಳನ್ನು ತಿಳಿದುಕೊಂಡು ಭಾರತಕ್ಕೆ ಬಂದು ಭಾರತದಲ್ಲೂ ಕೂಡ ಅದೇ ರೀತಿಯ ಒಂದು ರಾಜಕೀಯ ಇರಬೇಕು ಅನ್ನೋಂಥದ್ದು ಅವರು ಬಯಸಿದ್ರು ಸೊ ಈ ಹಿಂದೆ ಬ್ರಿಟಿಷ್ ಸರ್ಕಾರ ಹಿಂದೂ ಮತ್ತು ಮೊಘಲ್ ಸರ್ಕಾರಗಳಿಗಿಂತಲೂ ಉತ್ತಮವಾಗಿತ್ತು ಅನ್ನುವಂಥದ್ದು ಅವರು ದೃಢವಾಗಿ ನಂಬಿದ್ರು ಕೂಡ ಹಾಗಾಗಿ ಅವರ ಆಳ್ವಿಕೆಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಿ ಶಿಕ್ಷಣ ರಾಜಕೀಯ ಆರ್ಥಿಕ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ಸಮಾನ ಅವಕಾಶಗಳನ್ನು ಭಾರತೀಯರು ಪಡೆದಿದ್ರು ಅಂತಕ್ಕಂಥದ್ದನ್ನು ಕೆಲವರು ಒಪ್ಪಿಕೊಂಡಿದ್ದರು ವಿದ್ಯಾರ್ಥಿಗಳೇ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ರಕ್ಷಾ ಕವಟವಾಗಿತ್ತ ಅನ್ನುವಂಥದ್ದು ಸೊ ಈ ಒಂದು ಸಿದ್ಧಾಂತವನ್ನು ಕೆಲವರು ಆರಂಭಿಕ ರಾಷ್ಟ್ರೀಯವಾದಿಗಳು ಮಂಡಿಸಿದ್ದಾರೆ ಏನಂತಂದರೆ ಭಾರತದಲ್ಲಿ ಹಲವಾರು ಬಂಡಾಯಗಳು ನಡೀತಾ ಇದ್ದವು ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಿರುವ ರೈತ ಬಂಡಾಯಗಳು ಹಾಗೆ ಬುಡಕಟ್ಟು ಬಂಡಾಯಗಳು ಹಾಗೆ ವಿವಿಧ ರೀತಿಯ ಬಂಡಾಯಗಳು ನಡೀತಾ ಇದ್ವು ಆ ಬಂಡಾಯಗಳನ್ನು ಹತ್ತಿಕ್ಕುವಲ್ಲಿಯೇ ಬ್ರಿಟಿಷರು ಸುಸ್ತಾಗಿ ಹೋಗ್ತಾ ಇದ್ದರು ಇಂಥ ಸಂದರ್ಭದಲ್ಲಿ ಹಲವಾರು ಬ್ರಿಟಿಷ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಸೈನಿಕರು ಮರಣವನ್ನು ಕೂಡ ಹೊಂದಿದ್ರು ಸೊ ಈ ರೀತಿಯ ನಿರಂತರವಾಗಿರ್ತಕ್ಕಂಥ ಎಲ್ಲ ಕಡೆಯಲ್ಲೂ ಬಂಡಾಯಗಳು ದಂಗೆಗಳು ಸ್ಫೋಟ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಸೊ ಇವುಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಮ್ಯಾನೇಜ್ ಮಾಡೋದಕ್ಕೆ ಭಾರತೀಯದ್ದೇ ಆಗಿರ್ತಕ್ಕಂಥ ಒಂದು ಸಂಘಟನೆ ಅವಶ್ಯಕತೆ ಇತ್ತು ಸೊ ಅಂಥ ಒಂದು ಆ ಸಂಘಟನೆಯನ್ನು ಬ್ರಿಟಿಷ್ ಅಧಿಕಾರಿಯಿಂದಲೇ ಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತಾ ಹೋದರು ಸೊ ಅದೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂಥದ್ದನ್ನು ಕೆಲವರು ಹೇಳಿದ್ದಾರೆ ಅದರಲ್ಲಿ ಇದನ್ನು ನಿಗೂಢತೆಯಲ್ಲಿ ಅಡಗಿರುವ ಅಂಶ ಅಂತೇಳಿ ಪಟ್ಟಾಭಿ ಸೀತಾರಾಮಯ್ಯ ಅವರು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂದರೆ ಬ್ರಿಟಿಷ್ ಅನ್ಯಾಯಗಳ ವಿರುದ್ಧ ಭಾರತೀಯರು ತುಂಬಿಕೊಂಡಿದ್ದ ಪ್ರತಿಭಟನಾ ಶಕ್ತಿಯನ್ನು ನಿಧಾನವಾಗಿ ಬಿಡುಗಡೆ ಮಾಡಿ ಅವರ ಆಶೋತ್ತರಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಒಂದೊಂದಾಗಿ ಈಡೇರಿಸ್ತಾ ಹೋಗ್ತಕ್ಕಂಥದ್ದು ಈ ರಕ್ಷಾ ಕವಟ ಸಿದ್ಧಾಂತದ ಉದ್ದೇಶವಾಗಿತ್ತು ಹಾಗಾಗಿಯೇ ಬ್ರಿಟನ್ನ ಅಧಿಕಾರಿಯಾಗಿರ್ತಕ್ಕಂಥ ಅಲನ್ ಆಕ್ಟಿವಿಯನ್ ಹ್ಯೂಮ್ ಅಂದರೆ ಎ ಓ ಹ್ಯೂಮ್ನ ವತಿಯಿಂದ ಅವನಿಂದ ಇಂಥ ಒಂದು ಸಂಘಟನೆ ಸ್ಥಾಪನೆ ಆಗೋದಕ್ಕೆ ಕಾರಣ ಆಯಿತು ಈ ರೀತಿಯ ಸಂಘಟನೆ ಸ್ಥಾಪನೆ ಆದರೂ ಕೂಡ ಅದನ್ನು ಬ್ರಿಟಿಷ್ ಅಧಿಕಾರಿಗಳು ಮಾಡ್ತಾ ಇದ್ದರು ಕೆಲವು ವರ್ಷಗಳ ನಂತರ ಸೊ ಅವೆಲ್ಲವನ್ನು ಗಮನಿಸಿದರೆ ಈ ಒಂದು ಕಾಂಗ್ರೆಸ್ ಸ್ಥಾಪನೆಯ ಹಿಂದೆ ಒಂದು ನಿಗೂಢ ಅಂಶ ಇದೆ ಅನ್ನೋದು ತಿಳಿದು ಬರುತ್ತೆ ಆ ಕಾರಣಕ್ಕೋಸ್ಕರನೇ ಹ್ಯೂಮ್ ಹಲವಾರು ಭಾರತೀಯಲ್ಲಿ ಅಂಥ ಸಂದರ್ಭದಲ್ಲಿ ವಿದ್ಯಾವಂತ ಭಾರತೀಯರಾಗಿರ್ತಕ್ಕಂಥ ಡಬ್ಲ್ಯೂ ಸಿ ಬ್ಯಾನರ್ಜಿ ಎಂ ಜಿ ರಾನಡೆ ದಾದಾಬಾಯಿ ನವರೋಜಿ ಫಿರೋಜಾ ಮೇಹ್ತಾ ಶಾ ವಾಚ ಸುಬ್ರಹ್ಮಣ್ಯಂ ಹೈಯರ್ ಹಾಗೆ ವಕೀಲರಾಗಿರ್ತಕ್ಕಂಥ ನಾರಾಯಣ್ ಚಂದ್ ವರ್ಕರ್ ಇವರ ಜೊತೆಗೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದ ಸೊ ಈ ರೀತಿಯಾಗಿ ಹ್ಯೂಮ್ ಸ್ಥಾಪನೆ ಆಗಿರತಕ್ಕಂತಹ ಒಂದು ಕಾಂಗ್ರೆಸ್ ಕೆಲವು ವರ್ಷಗಳ ಕಾಲ ಇದನ್ನು ಬ್ರಿಟಿಷರೇ ಮ್ಯಾನೇಜ್ ಮಾಡಿಕೊಳ್ತಾ ಹೋಗ್ತಾ ಇದ್ರು ಬ್ರಿಟಿಷರು ಅದಕ್ಕೆ ರೂಪರೇಷೆಯನ್ನು ಹಾಕಿಕೊಡ್ತಾ ಇದ್ರು ಹಾಗಾಗಿ ಕಾಂಗ್ರೆಸ್ನ ಆರಂಭಿಕ ಉದ್ದೇಶಗಳನ್ನು ನಾನು ಈ ಮುಂಚೆ ಹೇಳ್ತಾ ಇದ್ದೆ ಆ ಉದ್ದೇಶಗಳಲ್ಲೆಲ್ಲೂ ಕೂಡ ಬ್ರಿಟಿಷ್ ಸಾರ್ವಭೌಮತ್ವವನ್ನು ಕಿತ್ತು ಒಗೆಯುವಂತಹ ಯಾವುದೇ ಆಲೋಚನೆಗಳು ಅಥವಾ ಆ ಉದ್ದೇಶಗಳು ಅವರಲ್ಲಿ ಇರಲಿಲ್ಲ ಇನ್ಫ್ಯಾಕ್ಟ್ ಬ್ರಿಟಿಷರಿಗೆ ಪೂರಕವಾಗಿ ಕಾಂಗ್ರೆಸ್ ಇರಬೇಕು ಅನ್ನುವಂಥದ್ದು ಆ ಒಂದು ಉದ್ದ ಆರಂಭಿಕ ಉದ್ದೇಶಗಳಲ್ಲಿ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನೊಂದು ಏನು ಭಯ ಇತ್ತು ಅಂದರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಸ್ಫೋಟವಾಗಿತ್ತು ಈ ಒಂದು ಸಿಪಾಯಿ ದಂಗೆಯಲ್ಲಿ ಭಾರತದಲ್ಲಿ ಎಲ್ಲರೂ ಕೂಡ ಅಂದರೆ ಹಿಂದೂ ಮತ್ತು ಮುಸ್ಲಿಮರು ಜಂಟಿಯಾಗಿ ನಡೆಸಿ ಹೋರಾಟವನ್ನು ಮಾಡಿದ್ರು ಇಂತಹ ಒಂದು ಪ್ರವಾಹಕ್ಕೆ ಆ ಕಾಲದಲ್ಲಿ ಭಾಳಷ್ಟು ತ್ರಾಸು ಪಡಬೇಕಾಗಿತ್ತು ಬ್ರಿಟಿಷರು ಅಂತಹ ಒಂದು ಹೋರಾಟ ಏನಾದ್ರು ಮತ್ತೊಮ್ಮೆ ಆರಂಭ ಆದರೆ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಬ್ರಿಟಿಷರಿಗೆ ಇರಲಿಲ್ಲ ಸೊ ಆ ಒಂದು ಸಂದರ್ಭಗಳಲ್ಲಿ ಈ ರೀತಿಯ ಒಂದು ಕಾಂಗ್ರೆಸ್ನ ಸ್ಥಾಪನೆಯನ್ನು ಮಾಡಿದರೆ ಅದರ ಮೂಲಕ ಭಾರತೀಯರನ್ನು ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೋದು ಅಂತೇಳಿ ಇವರ ಆಲೋಚನೆ ಇತ್ತು ಹಾಗಾಗಿ ಕಾಂಗ್ರೆಸ್ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಏನಾಯ್ತಲ್ಲ ಸೊ ಅದು ಬ್ರಿಟಿಷರ ವಿರುದ್ಧವಾಗಿ ಅಲ್ಲ ಬ್ರಿಟಿಷರಿಗೆ ಪರವಾಗಿ ಬ್ರಿಟಿಷರಿಗೆ ಸಪೋರ್ಟಿವ್ ಆಗಿ ಮತ್ತು ಬ್ರಿಟಿಷರ ಆಡಳಿತಕ್ಕೆ ಪೂರಕವಾಗಿರುವಂತೆ ಅದನ್ನ ರಚನೆ ಮಾಡಲಾಯಿತು ಅಂತೇಳಿ ಕೆಲವರ ಅಭಿಪ್ರಾಯ ಇದೆ ಆದರೆ ಇದನ್ನು ಬಹಳಷ್ಟು ಜನ ವಿರೋಧ ಕೂಡ ಮಾಡಿದ್ದಾರೆ ಈ ರೀತಿಯ ರಕ್ಷಾ ಕವಟ ಒಂದು ವೇಳೆ ಆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ರೀತಿಯಾಗಿ ರಚನೆ ಆಗಿದ್ರೆ ಅದನ್ನ ಆರಂಭಿಕ ಹಂತದಲ್ಲಿಯೇ ಚಿವುಟುವಂತಹ ಕಾರ್ಯವನ್ನು ಬ್ರಿಟಿಷ್ ಗವರ್ನರ್ ಜನರಲ್ಗಳು ಮಾಡ್ತಾ ಇದ್ರು ಸೊ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಉದ್ದೇಶ ಭಾರತೀಯ ಒಂದು ಜನರಲ್ಲಿ ಜನಜಾಗೃತಿಯನ್ನು ಮೂಡಿಸೋದಾಗಿತ್ತು ಅಂತೇಳಿ ಕೆಲವರ ಅಭಿಪ್ರಾಯ ಕೂಡ ಆಗಿದೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರು ಸೊ ಈ ರಕ್ಷಾ ಕವಟ ಸಿದ್ಧಾಂತವನ್ನು ತೀವ್ರವಾಗಿ ವಿರೋಧ ಕೂಡ ಮಾಡ್ತಾರೆ ಸೊ ಅದರ ಹಿಂದಿನ ಕಾರಣ ಏನೇ ಇರಲಿ ಆರಂಭಿಕ ಅಥವಾ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದಂಥದ್ದು ಈ ಬ್ರಿಟಿಷರಿಂದ ಆದರೂ ಕೂಡ ನಂತರದ ಕೆಲವು ವರ್ಷಗಳಲ್ಲಿ ಈ ರಾಷ್ಟ್ರೀಯ ಕಾಂಗ್ರೆಸ್ ಅಖಿಲ ಭಾರತವನ್ನು ಪ್ರತಿನಿಧಿಸತಕ್ಕಂತಹ ಒಂದು ಪ್ರಮುಖ ವೇದಿಕೆಯಾಗಿ ಪರಿವರ್ತನೆ ಆಯಿತು ಜನರಲ್ಲಿ ಆರಂಭದಲ್ಲಿ ಹಲವಾರು ಸುಧಾರಣೆಗಳನ್ನು ತರೋದಕ್ಕೆ ಬ್ರಿಟಿಷರಿಗೆ ಒತ್ತಾಯವನ್ನು ಮಾಡ್ತಾಯಿದ್ರು ಅದರಲ್ಲಿ ಕೆಲವರಲ್ಲಿ ಯಶಸ್ವಿ ಕೂಡ ಆದರು ಅಂತ ಹೇಳ್ಬೋದು ಆರಂಭದಲ್ಲಿ ಮಂದಗಾಮಿಗಳು ಬರ್ತಾರೆ ನಂತರ ತೀವ್ರಗಾಮಿಗಳು ಬರ್ತಾರೆ ತೀವ್ರಗಾಮಿಗಳ ಸಂದರ್ಭದಲ್ಲಿ ಹೊಸ ಹೊಸ ರೀತಿಯ ರೂಪರೇಷೆಗಳು ಕಾಂಗ್ರೆಸ್ನಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಆಮೇಲೆ ಗಾಂಧಿಯರ ಬರುತ್ತೆ ಹಲವಾರು ರಾಷ್ಟ್ರೀಯ ಮಟ್ಟದ ಪ್ರತಿಭಟನೆಗಳನ್ನು ಚಳುವಳಿಗಳನ್ನು ಈ ಒಂದು ವೇದಿಕೆಯ ಅಡಿ ಹಮ್ಮಿಕೊಳ್ಳಲಾಗುತ್ತೆ ಅಂತಿಮವಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಭಾರತದ ಸ್ವಾತಂತ್ರ್ಯವನ್ನು ತಂದುಕೊಡೋದಕ್ಕೂ ಕೂಡ ಈ ಚಳುವಳಿ ಕಾರಣ ಆಯಿತು ಈ ಕಾಂಗ್ರೆಸ್ನ ಕಾರ್ಯಕ್ರಮಗಳು ಏನು ಅಂತಂದರೆ ಕೈಮಗ್ಗದ ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಸೊ ಸಾಮಾನ್ಯವಾಗಿ ಇದು ದೇಶೀಯ ವಸ್ತುಗಳ ಪ್ರಚಾರ ಅಂತ ಹೇಳ್ಬೋದು ಹಾಗೆ ಮಾದಕ ಪಾನೀಯ ಸೇವನೆಯ ವಿರುದ್ಧ ಹೋರಾಟವನ್ನು ಮಾಡಿದ್ದು ಹಾಗೆ ಜನತಾ ಆಂದೋಲನಗಳನ್ನು ಕೈಗೊಂಡಿದ್ದು ಅಸ್ಪೃಶ್ಯತಾ ನಿರ್ಮೂಲನೆ ಇವೆಲ್ಲ ಕೂಡ ಸಾಮಾಜಿಕ ಸಮಸ್ಯೆಗಳು ಆಮೇಲೆ ಸಮಾಜ ಕಲ್ಯ ಸಮಾಜ ಕಲ್ಯಾಣ ಹಾಗೂ ಪರಿಹಾರ ಉಪಾಯಗಳನ್ನು ಅದರ ಕಾರ್ಯಗಳನ್ನು ಕೈಗೊಳ್ಳಲಾಯಿತು ಹಾಗೆ ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆಯನ್ನು ಬಯಸಿದ್ರು ಇವೆಲ್ಲ ಕೂಡ ಕಾಂಗ್ರೆಸ್ನ ಆರಂಭಿಕ ಕಾರ್ಯಕ್ರಮಗಳಾದರೂ ಕೂಡ ನಂತರ ಇದರ ಕಾರ್ಯಕ್ರಮಗಳು ತೀವ್ರ ರೀತಿಯಲ್ಲಿ ನಡೆದವು ಅದರಲ್ಲಿ ಅಸಹಕಾರ ಚಳುವಳಿ ಇರ್ತಕ್ಕಂಥದ್ದು ಇರ್ಬೋದು ಅದೇ ರೀತಿಯಾಗಿ ಸೈಮನ್ ಗೋಬ್ಯಾಕ್ ಅಂತಕ್ಕಂಥದ್ದು ಒಂದು ಚಳುವಳಿ ಆಮೇಲೆ ಕ್ವಿಟ್ ಇಂಡಿಯಾ ಚಳುವಳಿ ಇದೇ ರೀತಿಯ ಹಲವಾರು ಕಾರ್ಯಕ್ರಮಗಳು ಮತ್ತು ದೇಶದಾದ್ಯಂತ ಎಲ್ಲೇ ಭಾರತೀಯರಿಗೆ ತೊಂದರೆ ಆದರೂ ಕೂಡ ಕಾಂಗ್ರೆಸ್ನ ಉಪಸ್ಥಿತಿ ಅಲ್ಲಿ ಇರ್ತಾ ಇತ್ತು ಭಾರತದ ರಾಷ್ಟ್ರೀಯತೆಯಲ್ಲಿ ಹೋರಾಡಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಕಾಂಗ್ರೆಸ್ನ ವೇದಿಕೆಯಲ್ಲೇ ಆರಂಭದಲ್ಲಿ ಕಾಣಿಸಿಕೊಂಡಿದ್ದನ್ನು ನಾವು ನೋಡಬಹುದು ಇದಿಷ್ಟು ಕೂಡ ಕಾಂಗ್ರೆಸ್ನ ಸ್ಥಾಪನೆ ಮತ್ತು ಅದರ ಒಂದು ರಕ್ಷಾ ಕವಟ ಸಿದ್ಧಾಂತದ ಕುರಿತು ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿರ್ತೀನಿ ಸೊ ಎಕ್ಸಾಮ್ಸಿಗೆ ಬಂದೇ ಬರ್ತಕ್ಕಂಥ ಒಂದು ಪ್ರಶ್ನೆ ಇದಾಗಿದ್ದು ಈ ಒಂದು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಇದರ ಕುರಿತು ಏನೇ ನಿಮಗೆ ಡೌಟ್ಸ್ ಇತ್ತು ಅಂತಂದರೂ ಕೂಡ ಈ ನಮ್ಮ ಗ್ರೂಪಲ್ಲಿ ಚರ್ಚೆ ಮಾಡ್ಬೋದು ಮತ್ತೊಂದು ಪಾಠದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು